ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ ವತಿಯಿಂದ 10ನೇ ತರಗತಿಯ ಗದ್ಯಭಾಗವಾದಂತಹ ಯುದ್ಧ ಮುಂದುವರಿದ ಭಾಗ. ಹಿಂದಿನ ತರಗತಿಯಲ್ಲಿ ನೀವು ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸಿತು ಇಲ್ಲಿಯ ತನಕ ತಿಳ್ಕೊಂಡಿದ್ರಿ ಅಲ್ವಾ? ವಿದ್ಯಾರ್ಥಿ ಮಿತ್ರರೇ, ಪೆನ್ನು ಮತ್ತು ನೋಟ್ಬುಕ್ನೆಲ್ಲರನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ರಲ್ವಾ? ನಾನು ಕೇಳುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು, ನಾನು ಹೇಳುವಂತಹ ಪ್ರಮುಖವಾದ ಮಾಹಿತಿಗಳನ್ನು ನೀವು ಬರ್ಕೊಳ್ತಾ ಹೋಗಿ ವಿದ್ಯಾರ್ಥಿ ಮಿತ್ರರೇ. ಈಗ ಮುಂದುವರಿದ ಭಾಗ. ಜೀವಿಯೊಂದನ್ನು ಜೀವಸಹಿತ ಹೊರಹಾಕೋದಿಕ್ಕೆ ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗ್ತಾ ಇದೆ. ರಾಹಿಲನು ತಲೆಯನ್ನ ಕೊಡವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಅದು ಕೂಡ ಈ ಹೊತ್ತಿನಲ್ಲೇ ಅಸಾಧ್ಯವೇ? ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ಸತ್ತು ಹೋಗಿರುತ್ತೆ ಆ ಮಗು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಹೆರಿಗೆಯ ನೋವಿನಿಂದ ತಾಯಿ ನರಳ್ತಾ ಇರ್ತಾಳೆ. ರಾಹಿಲನು ಹೇಗೋ ಆಗ ಆ ಮಗುವನ್ನು ಹೊರಗಡೆ ತೆಗಿತಾನೆ, ಆದರೆ ಆ ಮಗು ಸತ್ತು ಹೋಗಿರುತ್ತೆ. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸುತ್ತೆ. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಎದೆಯನ್ನು ಅಬ್ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನವನ್ನು ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆಯನ್ನ ಸುತ್ತಿದಳು. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆಯನ್ನ ಪ್ರಾರಂಭಿಸ್ತಾನೆ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿ ಇಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಸದ್ಯ ಮೂಳೆಯೇನೂ ಮುರಿದಿಲ್ವಲ್ಲಪ್ಪ ಅಂತ ರಾಹಿಲ ಅನ್ಕೊಳ್ತಾನೆ. ಬಳಿಕ ಹೇಳ್ತಾನೆ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯು ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನ ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತಾಗ್ತಾ ಇದೆ ಅಮ್ಮ, ನನಗೆ ಸ್ವಲ್ಪ ಮಲಗಲು ಒಂದಷ್ಟು ಜಾಗವನ್ನು ಕೊಡಿ ಅಂತ ಹೇಳ್ತಾನೆ. ಆಗ ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ನೋಡ್ತಾ ಇದ್ದಾಳೆ. ದೃಷ್ಟಿಸಿದಳು. ದೃಷ್ಟಿ ದಿಟ್ಟಿ ತತ್ಸಮ ತದ್ಭವ ಕೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಪರೀಕ್ಷೆಗೆ. ಆಗ ಮುದುಕಿ ಹೇಳ್ತಾಳೆ, ಯಾರೀತ, ತಮ್ಮವನೇ ಅಥವಾ ವೈರಿ ದೇಶದವನೇ ಅಂತ ಅನ್ಕೊಳ್ತಾ ಇರಬೇಕಾದ್ರೆ ಟಕ್ 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 ಪುನಃ ಶಬ್ದ. ಜೊತೆಯಲ್ಲೇ ಯಾರದು ಒಳಗೆ ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ. ಯಾರದು ಒಳಗೆ ಬಾಗಿಲು ತೆಗೆಯಿರಿ. ತುಂಬ ದರ್ಪದಿಂದ ಯಾರೋ ಆಚೆ ಕಡೆ ನಿಂತ್ಕೊಂಡು ಕರೀತಾ ಇದ್ದಾರೆ. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖವನ್ನು ನೋಡಿದಳು. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆಗೆಯಬೇಡಿ ಎಂದು ಕೈಸನ್ನೆ ಮಾಡಿದನು. ಬಾಗಿಲು ತೆಗಿಬೇಡಿ ಅಂತ ಕೈಸನ್ನೆಯನ್ನು ಮಾಡ್ತಾನೆ ರಾಹೇಲಿ. ಸೈನಿಕರ ಉಡುಪಿನಲ್ಲಿದ್ದ ನಾಲ್ಕೈದು ಜನರು, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ತಾರೆ. ಇಲ್ವಲ್ಲ ಅಂತ ಮುದುಕಿ ಹೇಳ್ತಾಳೆ. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಆ ಕಡೆಯವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು. ಅಷ್ಟರಲ್ಲಿ ನಾವು ವಿಮಾನವನ್ನು ಒಡೆದುರುಳಿಸಿದವು ಎಂದು ಒಬ್ಬ ಹೇಳ್ತಾನೆ. ಮತ್ತೊಬ್ಬ ಹೇಳ್ತಾನೆ, ಸಾರ್, ಅದರಲ್ಲಿದ್ದವರು ಬದುಕಿರಲಾರರು. ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆಯೇ ಇಲ್ಲ. ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನವನ್ನು ಮಾಡಬೇಕಷ್ಟೇ ಅಂತ ಹೇಳ್ತಾನೆ. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ ಅಂತ ಇನ್ನೊಬ್ಬ ಅಪ್ಪಣೆಯನ್ನು ಕೊಡ್ತಾನೆ, ಅನುಮತಿಯನ್ನು ಕೊಡ್ತಾನೆ.
ಉಳಿದವರು ಹೊರಗಡೆ ಹೋಗ್ತಾರೆ. ಮುದುಕಿ ಹಳುತ್ತಾ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂತಂದರೆ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ. ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆಯನ್ನು ಬಡಿದುಕೊಂಡು ಅಳ್ತಾ ಹೋಗ್ತಾಳೆ ಆ ಮುದುಕಿ. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿಸಿದ್ದ ಹಸಿನೆತ್ತರ ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶ್ಶಬ್ದವಾಗಿ ಹೊರನಡೆದರು. ಬಳಿಕ ಆಕೆ ರಾಹಿಲನನ್ನು ಹೊರಗೆ ಕರೆದು ಒಂದು ಕೋಣೆಯನ್ನು ತೋರಿಸಿ, ಈ ರಾತ್ರಿಯಲ್ಲಿ ಈ ಕೋಣೆಯಲ್ಲಿ ನೀನು ಮಲ್ಕೊಂಬಿಡು, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆ, ನಾನು ಬೇರೆ ಏನಾದರೂ ಏರ್ಪಾಡು ಮಾಡ್ತೀನಿ ಅಂತ ಹೇಳ್ತಾಳೆ. ಒಂದೆರಡು ದಿನಗಳಲ್ಲಿ ಪರಸ್ಪರರಲ್ಲಿ ವಿಶ್ವಾಸ ಮೂಡಿತು. ಇಬ್ಬರು ಪರಸ್ಪರರಲ್ಲಿ ಸುಖ ದುಃಖಗಳನ್ನು ಹಂಚಿಕೊಳ್ತಾರೆ. ಮುದುಕಿಯೇ ಮೊದಲು ತನ್ನ ಕಡತವನ್ನು ಬಿಚ್ಚುತ್ತಾಳೆ, ತನ್ನ ವಿಷಯವನ್ನೆಲ್ಲ ಹೇಳ್ತಾ ಹೋಗ್ತಾಳೆ. ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶ ಮಾಡಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ವಿ. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು, ಈಗಲೂ ಇದೆಯನ್ನು. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ, ತಿರಸ್ಕಾರದಿಂದ ಮುದುಕಿ ನುಡಿದಳು. ಕೇಳ್ಕೊಂಡ್ರಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇದನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ಏನಂತ ಕೇಳ್ತಾರಪ್ಪ ಅಂತಂದರೆ, ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಅಂತಹ ಮಾತುಗಳು ಏನು ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಗೊತ್ತಾಯ್ತಲ್ವ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ? ಹಾಗೆ ಮುಂದುವರಿದು ರಾಹಿಲ ಕೇಳ್ತಾನೆ ಅಜ್ಜಿನ, ಆಗಲೂ ಯುದ್ಧವಾಗಿತ್ತ ಅಜ್ಜಿ ಅಂತ ರಾಹಿಲ ಕೇಳ್ತಾನೆ. ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗಾಗ ಯುದ್ಧ ಮಾಡ್ತಾ ಇದ್ರು. 1000 ಗಟ್ಟಲೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರ್ತು. ಊರೇನೋ ಕೈ ಬದಲಾಯಿಸ್ತು, ಆದ್ರೇನು ನಮ್ಮ ಬದುಕಿನಲ್ಲೇನಾದರೂ ಈ ಊರಿಗೆ ಬಂದೇನಾದರೂ ವ್ಯತ್ಯಾಸವಾಗಿದೆಯಾ? ನಾವು ಬೆವರಳಿಸಿ ದುಡಿದದ್ದನ್ನು ಈ ಜನರು ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗ್ತಾ ಇದ್ದಾರೆ. ದುಡಿದಿದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಅಂತ ಸುಮ್ಮನೆ ಇರ್ಬೋದಾಗಿತ್ತು. ಮನೆಯ ಮಕ್ಕಳನ್ನು ಕೂಡ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಇವ್ರ ಮನೆ ಹಾಳಾಗೋಗ. ನೆಲಕ್ಕೆ ಕೈಯನ್ನು ಬಡ್ಕೊಂಡು ಶಪಿಸ್ತಾಳೆ ಮುದುಕಿ. ನೆಲಕ್ಕೆ ಕೈಯನ್ನು ಬಡ್ಕೊಂಡು ಶಾಪವನ್ನು ಹಾಕ್ತಾ ಇದ್ದಾಳೆ ಮುದುಕಿ. ಅದಕ್ಕೆ ರಾಹಿಲ ಹೇಳ್ತಾನೆ, ಅಮ್ಮ ಅಮ್ಮ, ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ ಅಂತ ರಾಹಿಲ ಕೇಳ್ತಾನೆ. ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ, ಮದುವೆಯನ್ನು ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಡ ಗದ್ಗದವಾಗಿ ಮುಂದೆ ಮಾತೇ ಹೊರಡಲಿಲ್ಲ. ಗದ್ಗದವಾಗಿ ಆ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೇ ಹೊರಡಲಿಲ್ಲ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಯುದ್ಧ ಗದ್ಯದ ಭಾಗವನ್ನು ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇವೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪುನರ್ವಿ ಎಜು ಸಂಸ್ಕಾರ್.
ಚಾನಲ್ನ ನೋಡ್ತಾ ಬನ್ನಿ. ಥ್ಯಾಂಕ್ ಯು.